ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಬಾರಿ 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಪರಿಷತ್ತಿಗೆ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು. ಕರ್ನಾಟಕ ಚಿತ್ರಕಲಾ ಪರಿಷತ್ ವತಿಯಿಂದ ಆಯೋಜಿಸಿರುವ 21ನೇ ಚಿತ್ರಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲಾ ಜಿಲ್ಲೆಗಳಲ್ಲಿ ವಸ್ತು ಸಂಗ್ರಹಾಲಯ ಸ್ಥಾಪನೆ ಹಾಗೂ ಆರ್ಟ್ ಗ್ಯಾಲರಿ ಸ್ಥಾಪಿಸಲು ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಾಯ ಮಾಡಲಿದೆ ಎಂದರು. 2003ರಿಂದ ಇಂದಿನವರೆಗೆ ಚಿತ್ರಸಂತೆ ಆಚರಣೆಯಾಗ್ತಿದೆ. ಈ ವರ್ಷ 21ನೇ ಚಿತ್ರಸಂತೆ ನಡೆದಿದೆ. ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಪ್ರತಿ ವರ್ಷ ಚಿತ್ರಸಂತೆಯನ್ನ ಉದ್ಘಾಟಿಸಿದ್ದೇನೆ ಎಂದು ಸ್ಮರಿಸಿದರು. ಪ್ರತಿ ವರ್ಷ 3-4 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. 22 ರಾಜ್ಯಗಳಿಂದ 1600 ಕಲಾವಿದರು ಪಾಲ್ಗೊಳ್ಳುವುದು ಹೆಮ್ಮೆಯ ವಿಷಯ. ಈ ಬಾರಿಯ ಚಿತ್ರಸಂತೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಸಮರ್ಪಣೆಯಾಗಿರುವುದು ಅವರಿಗೆ ಸಲ್ಲಿಸಿರುವ ವಿಶೇಷವಾದ ಗೌರವವನ್ನು ಸೂಚಿಸುತ್ತದೆ ಎಂದರು. ಚಿತ್ರಸಂತೆಯಲ್ಲಿ ಭಾಗವಹಿಸಿದ ಎಲ್ಲಾ ಕಲಾವಿದರಿಗೂ ಕರ್ನಾಟಕದ ಪರವಾಗಿ ಸ್ವಾಗತಿಸಿದರು. ಸಚಿವರಾದ ಎಚ್ಕೆ ಪಾಟೀಲ್, ಸುಧಾಕರ್, ಶಾಸಕರಾದ ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್, ಉಪಾಧ್ಯಕ್ಷ ಪ್ರಭಾಕರ್ ಉಪಸ್ಥಿತರಿದ್ದರು. ಅಂಗಡಿ ಮುಂಗಟ್ಟು, ವಾಣಿಜ್ಯ ಸಂಕೀರ್ಣ, ಬ್ಯಾಂಕ್ ಮೊದಲಾದ ಕಡೆ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಬೇಕು ಹಾಗೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡರನ್ನ ಮತ್ತು ಸಂಗಡಿಗರನ್ನ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಹೊನ್ನಾವರ ತಾಲೂಕಾ ಕರವೇ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಹೊನ್ನಾವರ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಡಾ ಎಸ್ಡಿ ಹೆಗಡೆ, ಹೊನ್ನಾವರ ತಾಲೂಕಿಗೆ ಬೇರೆ ಬೇರೆ ರಾಜ್ಯದವರು ಬಂದು ಅಂಗಡಿ ಆರಂಭಿಸಿ ಇಂಗ್ಲಿಷ್ನಲ್ಲೇ ನಾಮಫಲಕ ಹಾಕ್ತಿದ್ದಾರೆ. ಅವರೆಲ್ಲರೂ ಮುಂದಿನ 15 ದಿನಗಳಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಲೇಬೇಕು. ಒಂದು ವೇಳೆ ಅವರು ಕನ್ನಡದಲ್ಲಿ ನಾಮಫಲಕ ಅಳವಡಿಸದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಒಂದು ಕಾಲಕ್ಕೆ ಜಿಲ್ಲೆಯಾಗಿದ್ದಂತಹ ಈ ಹೊನ್ನಾವರ ಇಂದು ತಾಲೂಕಿನಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿದೆ. ಮತ್ತು ಏನು ಅಂತ ಕೇಳಿದ್ರೆ, ಈಗ ಕೇವಲ ಇಲ್ಲಿ ತಮಿಳಿಯನ್ಸು, ಕೇರಳದವರು ಅಥವಾ ಮಲಯಾಳಿಗಳು ಇವರು ಮಾತ್ರ ಅಲ್ಲ, ಗುಜರಾತಿಗಳು ಬರ್ತಾ ಇದ್ದಾರೆ, ರಾಜಸ್ಥಾನದವರು ಬರ್ತಾ ಇದ್ದಾರೆ, ಬಿಹಾರದವರು ಬರ್ತಾ ಇದ್ದಾರೆ, ಉತ್ತರ ಪ್ರದೇಶದವರು ಬರ್ತಾ ಇದ್ದಾರೆ. ಅವರೆಲ್ಲರೂ ಇಂಗ್ಲೀಷ್ನಲ್ಲೇ ತಮ್ಮ ನಾಮಫಲಕಗಳನ್ನು ಹಾಕ್ಕೊಂಡು ಅಂಗಡಿಗಳನ್ನು ಮುಂಗಟ್ಟುಗಳನ್ನು ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕನ್ನಡ ಅನ್ನ ಉಣ್ಣುವಂಥವರು ಕನ್ನಡ ಬ್ಯಾನರ್ಗಳನ್ನು, ಕನ್ನಡ ಬೋರ್ಡ್ಗಳನ್ನು ತಮ್ಮ ಅಂಗಡಿಯಿಂದ ಹಾಕಬೇಕು ಅಂತ ಹೇಳಿ, ಈ ಕೆಲಸವನ್ನು 15 ದಿವಸದೊಳಗೆ ಅವರೆಲ್ಲರೂ ಮಾಡಿಕೊಳ್ಬೇಕು. ನಂತರ ಮುಂದಾಗುವಂಥ ಯಾವುದೇ ಅನಾಹುತಗಳಿಗೆ ಅಥವಾ ಕನ್ನಡ ನಾವು ಕರವೇ ಸೇವಕರು, ನಾವು ಇದಕ್ಕಾಗಿ ಸತ್ಯಾಗ್ರಹ ಮಾಡಬೇಕಾಗ್ತದೆ ಮತ್ತು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾವುದೇ ರೀತಿಯಲ್ಲಿ ಅದಕ್ಕೆ ನಾವು ಯಾವುದೇ ಕಾನೂನಿಗೆ ಬಾಧ್ಯಸ್ಥರಲ್ಲ ಅಂತ ಹೇಳಿ ಈ ಮೂಲಕ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಕರವೇ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ನಿಖಿಲ್ ನಾಯ್ಕ್, ಸಂಘಟನೆಯ ಸಚಿನ್ ನಾಯ್ಕ್, ಸಂದೇಶ್ ಮೇಸ್ತಾ, ತುಕಾರಾಮ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಅಣ್ಣಪ್ಪ ಗೌಡ, ರಾಜೇಶ್ ನಾಯ್ಕ್, ಶ್ರೀಕಾಂತ್ ಪಟಗಾರ್, ಶಂಕರ್ ಗೌಡ ಗುಣವಂತೆ, ಪ್ರವೀಣ್ ನಾಯ್ಕ್, ಗಣೇಶ್ ಗೌಡ, ಜ್ಯೋತಿ ಮಡಿವಾಳ್, ಚಂದ್ರಕಲಾ ಪಟಗಾರ್ ಮುಂತಾದವರು ಹಾಜರಿದ್ದರು. ನಾವು 3.5 ಕೋಟಿ ಕನ್ನಡಿಗರಿರಬೇಕರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಏನಾಗಿದೆ, ಕರ್ನಾಟಕದ 6.5 ಕೋಟಿ ಕನ್ನಡಿಗರಿದ್ದಾರೆ. ಶಕ್ತಿ ಹೆಚ್ಚಾದಾಗ ನಮ್ಮ ಕನ್ನಡದ ಬಗ್ಗೆ ಕುಂದುತ್ತಾ ಉಂಟಾ ಏನು? ಈ ಒಂದು ರಾಜಕಾರಣದಿಂದ ನಮ್ಮ ಕನ್ನಡಕ್ಕೆ ಧಕ್ಕೆ ಬರ್ತದೆ ಏನು? ಆದರೆ ಕನ್ನಡ ಪರ ಸಂಘಟನೆಯವರ ತತ್ವನೇ ಬೇರೆ. ನಮ್ಮ ಕನ್ನಡವನ್ನು ಉಳಿಸೋ ಸಲುವಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತೀವಿ, ನಮ್ಮ ಹೋರಾಟ ಮಾಡ್ತೀವಿ. ಇನ್ನು ಮುಂಬರೋ ದಿವಸದಲ್ಲಿ ಹೊನ್ನಾವರದಲ್ಲಿ ನಾಮಫಲಕವನ್ನು ಚೇಂಜ್ ಮಾಡೋದಿದ್ದರೆ ನಾವೊಂದು ದೊಡ್ಡ ಆಂದೋಲನವನ್ನು ಸೃಷ್ಟಿ ಮಾಡಿ ನಮ್ಮ ಯುವಕರೊಂದಿಗೆ ಹೋಗಿ ಆ ನಾಮಫಲಕ ನಾವೇ ಚೇಂಜ್ ಮಾಡುವಂಥ ಹಂತಕ್ಕೆ ಬರುವಂಥ ಸ್ಥಿತಿ ಮಾಡ್ಕೊಳ್ಬೇಕು ಹೇಳಿ ಗೌರ್ಮೆಂಟ್ ನಾನು ಹೇಳ್ಕೊಂತೀನಿ. ಕನ್ನಡ ಸರ್ಕಾರ ಕರಾವಳಿ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಕಾರವಾರ ಚಂಡಿಯಾ ಗ್ರಾಮದ ಒಕ್ಕಲಕೇರಿ ಗ್ರಾಮಸ್ಥರಿಂದ ಆಯೋಜಿಸಲ್ಪಟ್ಟ 8 ವೇದಿಕೆಯ ವಿಭಿನ್ನ ಮಾದರಿಯ ರಂಗಸಜ್ಜಿಕೆಯಲ್ಲಿ ಮೂಡಿಬಂದ ಜಲಂಧರನ ಕಾಳಗ ಯಕ್ಷಗಾನ ಪ್ರದರ್ಶನ ಯಕ್ಷಪ್ರಿಯರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು. ನೂರಾರು ಯಕ್ಷಪ್ರೇಮಿಗಳ ಕುತೂಹಲಕ್ಕೆ ಕಾರಣವಾಗಿದ್ದ ಈ ವಿಭಿನ್ನ ಮಾದರಿಯ ವೇದಿಕೆಯ ಯಕ್ಷಗಾನದಲ್ಲಿ ಸಾಕಷ್ಟು ಯುವ ಕಲಾವಿದರೇ ಪಾತ್ರ ನಿರ್ವಹಿಸಿ ತಮ್ಮ ಕಲಾ ಪ್ರೌಢಿಮೆಯನ್ನ ಮೆರೆದರು. ಕೆಲವಷ್ಟೇ ವರ್ಗದ ಹಾಗೂ ಹಿರಿಯ ತಲೆಮಾರಿಗೆ ಮಾತ್ರ ಸೀಮಿತವಾಗಿರದೆ ಇಂದಿನ ಯುವ ಸಮುದಾಯವೂ ಕೂಡ ಯಕ್ಷ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆನ್ನುವ ಕಾರಣಕ್ಕೆ ವಿಭಿನ್ನ ಮಾದರಿಯ ವೇದಿಕೆ ನಿರ್ಮಿಸಿ ಯುವ ಸಮೂಹವೇ ಒಳಗೊಂಡ ಕಲಾವಿದರಿಂದ ಪ್ರದರ್ಶಿಸಲ್ಪಟ್ಟ ಯಕ್ಷಗಾನ ನೆರೆದ ಪ್ರೇಕ್ಷಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. ಶಿವನ ಕೋಪಜ್ವಾಲೆಯಿಂದ ಸಮುದ್ರನ ಮಗನಾಗಿ ಜನಿಸಿದ ಜಲಂಧರನನ್ನ ಸಮುದ್ರ ರಾಜ
ಭೋಜನ ಆರೈಕೆ, ಶಿವನಿಂದಲ್ಲದೆ ಬೇರೆಯವರಿಂದ ಮರಣವಿಲ್ಲ ಎನ್ನುವ ಬ್ರಹ್ಮನ ವರ ಪಡೆದು ಪ್ರಾಯ ಪ್ರಬುದ್ಧನಾದ ಜಲಂಧರ ದೇವಲೋಕಕ್ಕೆ ದಾಳಿಯಿಟ್ಟು ಸಂಪತ್ತು ಕೊಳ್ಳೆ ಹೊಡೆಯುವ ಪರಾಕ್ರಮ, ದೇವತೆಗಳೊಂದಿಗಿನ ಸೆಣಸಾಟ, ದೇವಲೋಕ, ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ವರುಣಲೋಕ ಹೀಗೆ ಸನ್ನಿವೇಶಕ್ಕೆ ತಕ್ಕಂತೆ ನಡೆದ ಪ್ರಸಂಗವನ್ನ 8 ವೇದಿಕೆಯಲ್ಲಿ ಯುವ ಕಲಾವಿದರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಪಾತ್ರ ನಿರ್ವಹಿಸಿ ಸೈಯನಿಸಿಕೊಂಡ್ರು. ಶ್ರೀಕೃಷ್ಣ ಮೂರ್ತಿಯ ಮಹಾಪೂಜೆಯ ಅಂಗವಾಗಿ ಊರಿನ ಗ್ರಾಮಸ್ಥರೇ ಸೇರಿ ತಮ್ಮ ಸ್ವಖರ್ಚಿನಿಂದಲೇ ಈ ವಿಭಿನ್ನ ವೇದಿಕೆಯನ್ನ ನಿರ್ಮಿಸಿ ವಿನೂತನ ಪ್ರಯೋಗ ನಡೆಸಿದ್ದಾರೆ. ಸುಮಾರು 20 ಹೆಚ್ಚು ಕಲಾವಿದರು ಗ್ರಾಮಸ್ಥರ ಸಹಕಾರದಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ 8 ಅಟ್ಟಣಿಗೆಯ ವೇದಿಕೆ ನಿರ್ಮಿಸಿ ಯಕ್ಷಗಾನ ಪ್ರದರ್ಶಿಸಿ ಯಶಸ್ವಿಗೊಳಿಸಿದ್ದು ಯಕ್ಷ ಪ್ರೇಮಿಗಳ ಶ್ಲಾಘನೆಗೆ ಕಾರಣವಾಗಿದೆ. ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮವಾದುದನ್ನು ಆಯ್ಕೆ ಮಾಡಿಕೊಳ್ಳುವ ಗಟ್ಟಿ ನಿರ್ಧಾರ ತಮ್ಮದಾಗಿಸಿಕೊಳ್ಳಬೇಕೆಂದು ಉಪನ್ಯಾಸಕ ಉಮೇಶ್ ನಾಯ್ಕ ಶಿರ್ಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಕೋಲ ಪಟ್ಟಣದ ಕೋಟೆವಾಡದ ಆರ್ಯ ಇಡಿಗ ನಾಮಧಾರಿ ನೌಕರರ ಸಭಾಭವನದಲ್ಲಿ ಆಯೋಜಿಸಿದ ಉಜ್ವಲ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಕುರಿತು ಏರ್ಪಡಿಸಿದ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ತೋರಲು ಸಾಕಷ್ಟು ಅವಕಾಶಗಳಿದ್ದು ಕಠಿಣ ಪರಿಶ್ರಮ, ಎಡಬಿಡದ ಛಲವನ್ನ ತಪಸ್ಸನ್ನಾಗಿಸಿಕೊಳ್ಳಬೇಕಿದೆ. ಈ ನಿಟ್ಟನಲ್ಲಿ ಆರ್ಯ ಇಡಿಗ ನಾಮಧಾರಿ ನೌಕರರ ಸಂಘದವರು ಆಯೋಜಿಸಿರುವ ಕಾರ್ಯಕ್ರಮ ಅರ್ಥಪೂರ್ಣ ಎಂದರು. ಸಂಪನ್ಮೂಲ ವ್ಯಕ್ತಿ ಉಪನ್ಯಾಸಕ ಜಿಪಿ ನಾಯ್ಕ ಶಿರ್ಸಿ ಮಾತನಾಡಿ, ಏಕಾಗ್ರತೆ ಹಾಗೂ ನಿರ್ದಿಷ್ಟವಾದ ಗುರಿಯೊಂದಿಗೆ ಮುನ್ನಡೆದರೆ ಭವಿಷ್ಯದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಆರ್ಯ ಇಡಿಗ ನಾಮಧಾರಿ ನೌಕರರ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶೈಕ್ಷಣಿಕ ಪ್ರಗತಿಯ ಸದುದ್ದೇಶದೊಂದಿಗೆ ಹಮ್ಮಿಕೊಂಡ ಆರಂಭದ ಕಾರ್ಯಾಗಾರದಲ್ಲಿ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ಸಂಘದ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದರು. ವೇದಿಕೆಯಲ್ಲಿ ಸಂಘದ ಕಾರ್ಯದರ್ಶಿ ಜಯಂತ್ ನಾಯ್ಕ, ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ, ಸದಸ್ಯರಾದ ಮೋಹನ್ ನಾಯ್ಕ ಪುರಲಕ್ಕಿ ಬೇಣ, ಮಾದೇವಿ ನಾಯ್ಕ ಬೇಳಾ ಬಂದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಘದ ಗೌರವಾಧ್ಯಕ್ಷ ಸುರೇಶ್ ನಾಯ್ಕ ವಂದಿಸಿದ್ರು. ಉಪನ್ಯಾಸಕ ವಿನಾಯಕ್ ನಾಯ್ಕ ವಂದಿಸಿದ್ರು. ಕಾರ್ಯಾಗಾರದಲ್ಲಿ 150 ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಯೋಜನ ಪಡೆದುಕೊಂಡ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು.
ಈ ಲಕ್ಕಿ ಡ್ರಾ ನಲ್ಲಿ 700,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.